ಇಟ್ಕೊಂಡ್ರೆ ಅವ್ಳು ಕ್ಯಾರೆಕ್ಟರ್ಲೆಸ್, ಅದೇ ಹುಡುಗ ಅಫೇರ್ ಇಟ್ಕೊಂಡ್ರೆ ಪ್ಲೇ ಬಾಯ್, ರಸಿಕ, ಸ್ತ್ರೀಲೋಲ, ಕೃಷ್ಣ ಪರಮಾತ್ಮಂಗೆ ಹೋಲಿಸ್ಬಿಡ್ತೀರ. ಸೊ ಸಿನಿಮಾದಲ್ಲಿ ಟ್ವಿಸ್ಟ್ ಇರೋದು ನನಗೆ ಗೊತ್ತು. ಸೊ ಆಡಿಯನ್ಸಿಗೆ ಗೊತ್ತಾಗಿರೋದ್ರಿಂದ ಯಾರು ರಿವೀಲ್ ಮಾಡಲ್ಲ ಅಂತ ಅನ್ಕೊಂಡಿದ್ದೀನಿ, ಸೊ ದಟ್ ದೇ ಡೋಂಟ್ ಸ್ಪಾಯಿಲ್ ದ ಸರ್ಪ್ರೈಸ್. ಸೊ ನೋಡಿರೋರು ಎಲ್ಲರೂ ಇಷ್ಟಪಟ್ಟಿದ್ದಾರೆ, ನಾಟ್ ಜಸ್ಟ್ ಸೆಲೆಬ್ರಿಟೀಸ್, ನಾರ್ಮಲ್ ಕಾಮನ್ ಮ್ಯಾನ್ ಇಸ್ ಆಲ್ಸೋ ಲೈಕ್ ಇಟ್. ಇವಾಗ ಸದ್ಯಕ್ಕೆ ಹೇಳಿರೋದು ಇದೇ ಥರ ಆಡಿಯನ್ಸ್ ಎಲ್ರಿಗೂ ಇಷ್ಟ ಆಗಿ ಎಲ್ಲರೂ ಇದೇ ಥರ ಹಾರೈಸಿ ನಮ್ಮನ್ನು ಆಶೀರ್ವದಿಸಿ ಮತ್ತು ಸಿನಿಮಾನೂ ಓಡೋದಕ್ಕೆ ಪ್ರಯತ್ನ ಮಾಡ್ಕೊಡಿ. ಐ ವುಡ್ ಲವ್ ಟು ಒಂದೇನು ಕೇಳ್ಕೊಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ಎಲ್ಲ ಹೊಸದ್ದು ಒಂದು ಹೊಸ ಪ್ರಯತ್ನ ಮಾಡಿದ್ದೀವಿ, ಸೊ ಅದನ್ನು ಸಪೋರ್ಟ್ ಮಾಡಿ ನೋಡಿ. ಇಷ್ಟ ಆದರೆ ಅದನ್ನು ಒಂದು ಸ್ವಲ್ಪ ನಿಮ್ಮ ಸ್ನೇಹಿತರಿಗಾಗಲಿ, ನಿಮ್ಮ ಮನೆಯವ್ರಿಗಾಗಲಿ, ಅಕ್ಕಪಕ್ಕದ ಮನೆಯವ್ರಿಗಾಗಲಿ ಎಲ್ರಿಗೂ ಹೇಳಿ ನಮ್ಮನ್ನು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಆ್ಯಕ್ಚುಲಿ ಆರ್ ಆರ್ ಆದಮೇಲೆ, ಡಿ ಐ ಆದಮೇಲೆ ನಾನು ನೋಡಿರಲಿಲ್ಲ. ನಾನು ಇವತ್ತೇ ಇವುಗಳ ಜೊತೆನೇ ನೋಡಿದ್ದು. ಇವಾಗ್ಲೂ ಏನು ಹೇಳೋದು ಅಂತಲೇ ಗೊತ್ತಾಗ್ತಿಲ್ಲ, ಒಂಥರ ಮಾತೇ ಬರ್ತಿಲ್ಲ ಅನ್ನೋ ಥರ ಮೂಮೆಂಟ್. ಎಲ್ಲರೂ ಬಂದುಬಿಟ್ಟು ಚೆನ್ನಾಗಿದೆ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಹಂಗೆ ಹಿಂಗೆ ಅಂತ ಎಲ್ಲ ಹೊಗಳ್ತಾ ಇದ್ದಾರೆ. ಫುಲ್ ಖುಷಿ ಆಗ್ತಾ ಇದೆ. ಸೊ ಐ ರಿಕ್ವೆಸ್ಟ್ ಯು ಆಲ್, ನಿಮಗೂ ಸಹ ಎಲ್ಲರೂ ಡಿಸಪಾಯಿಂಟ್ ಆಗಲ್ಲ. ಸೊ ನೀವು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಬಂದು ದಯವಿಟ್ಟು ಈ ಸಿನಿಮಾನ ನೋಡಿ, ಆ್ಯಂಡ್ ಯಂಗ್ ಟೀಮ್ಗಳನ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಅದೇ ಇವಾಗ ಎಲ್ಲ ಜನ ನೋಡಿ ಹೇಳ್ಬೇಕಷ್ಟೆ, ನಾನು ಅವ್ರ ಜೊತೆ ವರ್ಕ್ ಮಾಡಿದ್ದು ನಂಗೆ ತುಂಬ ಪ್ರೌಡ್ ಫೀಲ್ ಇದೆ. ಮತ್ತು ಏನಂತಾರ, ಜನ ಹತ್ರ ಕನೆಕ್ಟ್ ಮಾಡ್ತಾರೆ ಅಂದರೆ ಇಷ್ಟ ಆಗುತ್ತೆ. ಅಂದರೆ ಉಪ್ಪಿ ಸರ್ ಮರ್ಯಾದೆಯಲ್ಲೂ ಕೆಳಗಿಳಿಸಿಲ್ಲ, ಮೇಲೆ ತೊಗೊಂಡೋಗಿದ್ದೀನಿ ಎಲ್ಲಿ ಹೋಗೋಕ್ಕಿಲ್ಲ. ಎಲ್ಲರೂ ಹೇಳ್ತಾ ಇದ್ರೆ ನನಗನ್ಸುತ್ತೆ ಓಕೆ ಕೆಳಗಡೆ ತಂದಿಲ್ಲ ಅಂತ. ಸೊ ಅದೇ ಖುಷಿ. ರಿಲೀಸ್ ಆಗಿದೆ 15th ನೋಡಬೇಕು ಇನ್ನು ಆಡಿಯನ್ಸ್. ಇದು ಪ್ರೀಮಿಯರ್ ಶೋ ಅಲ್ಲ, ನಾಳೆಯಿಂದ ಇದು ರಿಯಲ್ ಆಡಿಯನ್ಸ್ ಸಿಗ್ತಾರೆ. ಸೊ ಯಾಕಂದರೆ ಇಲ್ಲಿ ಯಾರೋ ಗೊತ್ತಿರೋರು ಬಂದಿರೋರು ಚೆನ್ನಾಗಿದೆ ಅಂತ ಹೇಳೋ ಚಾನ್ಸಸ್ ಇರುತ್ತೆ. ನಾಳೆ ಗೊತ್ತಾಗುತ್ತೆ ನಾಳೆಯಿಂದ ಏನಿದು ಅಂತ. ಸೊ ಜನ ಎಲ್ಲ ಬಂದು ನೋಡಿ ಆಶೀರ್ವಾದ ಮಾಡಬೇಕು ಅಂತ ಎಲ್ಲರೂ ಕೇಳ್ಕೊಂಡಿದ್ದೀನಿ. ಇಲ್ಲ, ಕತೆ ಹೇಳಿದ್ದೆ, ಅದಾದಮೇಲೆ ಟೀಸರು ಲಾಂಚ್ ಮಾಡಿದರು. ಸಿನಿಮಾಗೆ ಅವರು ಬ್ಯುಸಿ ಇದ್ರು, ಹೈದರಾಬಾದಲ್ಲಿದ್ದರು. ಅವ್ರದ್ದು ಇನ್ನೊಂದು ಸಿನಿಮಾ ಪ್ರಮೋಷನ್ ನಡೀತಾ ಇದೆಯಲ್ಲ, ಸೊ ಹೈದರಾಬಾದಲ್ಲಿದ್ದರು. ತೆಲುಗು ಅದು ಐ ಲವ್ ಯು ಅನ್ನೋದು ಡಬ್ಬಿಂಗ್ ಮಾಡಿದ್ರಲ್ಲ, ಅದ್ರದ್ದೇನೋ ಪ್ರಮೋಷನಲ್ಲಿ ಓಡಾಡ್ತಾ ಇದ್ರು. ಸೊ ಅದಕ್ಕೇ ಅವ್ರು ಬರೋಕ್ಕಾಗಲಿಲ್ಲ. ಬಂದಿರೋ ರಿಯಾಕ್ಷನ್ ಎಲ್ಲಾನು ಚೆನ್ನಾಗಿದೆ, ಅಂದರೆ ಹ್ಯಾಪಿ ಫೇಸ್ ಇದೆ. ಯಾರೂ ಹೇಳಿದ್ರು ಗೊತ್ತಾಗುತ್ತೆ ಅವರು ಯಾವ ಥರ ಹೇಳ್ತಾರೆ ಅಂತ. ಹ್ಯಾಪಿ ಫೇಸ್ ಇದೆ, ಒಂದು ಡೀಸೆಂಟ್ ಕೆಲಸ ಮಾಡಿದ್ದೀವಿ ಅಂತ ಎಲ್ರಿಗೂ ಟೀಮ್ ಅವ್ರಿಗೆಲ್ಲಾನು ಒಂದು ಖುಷಿ ಇದೆ. ನಮಗಂತೂ ಸಿನಿಮಾ ತುಂಬಾ ಇಷ್ಟ ಆಯಿತು. ಇಷ್ಟು ದಿನ ಏನು ಕಷ್ಟಪಟ್ಟಿದ್ದೀವಿ, ಫೈನಲಿ ಸ್ಕ್ರೀನಲ್ಲಿ ನೋಡಿಬಿಟ್ಟು ಆಮೇಲೆ ಲೈವ್ ಆಡಿಯನ್ಸ್ ಜೊತೆ ನೋಡಿದಾಗ ಎಲ್ರಿಗೂ ಕಮೆಂಟ್ಸ್ ಎಲ್ಲ ಕೇಳಿಸ್ಕೊಂಡು ತುಂಬಾ ಇಷ್ಟ ಆಯಿತು. ಎಲ್ರಿಗೂ ಇಷ್ಟ ಆಗಿದೆ ಅಂತ ನೋಡ್ಬಿಟ್ಟು ನಮ್ಗೆ ಇನ್ನೂ ಜಾಸ್ತಿ ಖುಷಿ ಆಗಿದೆ. ಸೊ ಇಷ್ಟು ದಿನ ಕತೆ ಕೇಳಿದಾಗ ಏನು ಹೇಳಬೇಕು ಏನು ಹೇಳಬೇಕು ಅಂತ ಯಾರಿಗೂ ಸೀರಿಯಸ್ಲಿ ಅರ್ಥ ಆಗ್ತಿರ್ಲಿಲ್ಲ. ನಮ್ಮ ಕ್ಯಾರೆಕ್ಟರ್ ಏನಿದೆ, ಸ್ಟೋರಿ ಲೈನ್ ಏನಿದೆ, ಬರೀ ಥ್ರಿಲ್ಲರ್ ಸ್ಟೋರಿ ಥ್ರಿಲ್ಲರ್ ಸ್ಟೋರಿ ಅಂತಲೇ ಹೇಳ್ಕೊಂಡು ಹೋಗ್ತಿದ್ವಿ. ಬಿಕಾಸ್ ಇದರಲ್ಲಿ ಎಷ್ಟು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇದೆ ಅಂತ ನೀವೇ ನೋಡಿರ್ತೀರ ಇವಾಗ. ಸೊ ಅದು ಹೇಗೆ ಸ್ಟೋರಿನ ರಿವೀಲ್ ಮಾಡದೆ ಹೇಗೆ ಹೇಳಬೇಕಂತ ಗೊತ್ತಾಗ್ತಿರ್ಲಿಲ್ಲ. ಬಟ್ ಹೋಪ್ಫುಲಿ ಇವಾಗ ಎಲ್ರಿಗೂ ನೋಡಿ ನಿಮಗೆ ಅರ್ಥ ಆಗಿರುತ್ತೆ ಸ್ಟೋರಿ ಹೇಗಿದೆ ಅಂತ. ತುಂಬಾ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಆ್ಯಂಡ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಲಾಸ್ಟ್ವರೆಗೂ ಏನಾಗುತ್ತೆ ಏನಾಗುತ್ತೆ ಅಂತ ಕ್ಯೂರಿಯಾಸಿಟಿ ಇರುತ್ತೆ ಜನರಿಗೆ. ಸೊ ಎಲ್ಲರೂ ನೋಡಿ ನಮ್ಮನ್ನು ಸಪೋರ್ಟ್ ಮಾಡಿ, ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಕಾನ್ಫಿಡೆನ್ಸ್ ಇದೆ ನಮಗೆ. ಮೊತ್ತ ಮೊದಲಿಗೆ ಹೇಳಬೇಕಾದ್ರೆ ಫೇಸ್ ಟು ಫೇಸ್ ಚಿತ್ರ ಒಂದು ವಿಭಿನ್ನವಾದಂಥ ಒಂದು ವಿಶೇಷವಾದಂಥ ಚಿತ್ರ ಕನ್ನಡ ಚಿತ್ರರಂಗಕ್ಕೆ ಒಂದು ಪದಾರ್ಪಣೆ ಮಾಡಿದೆ ಅಂತ ಹೇಳೋದಕ್ಕೆ ನಾನು ತುಂಬ ಸಂತೋಷ ಪಡ್ತೀನಿ. ನನಗೆ ಮೊದಲು ನನ್ನ ಕಣ್ಮನಗಳನ್ನು ಎಳೆದಿದ್ದು ಯಾವುದು ಅಂತ ಹೇಳಿದ್ರೆ ಫೋಟೋಗ್ರಫಿ. ಬಹಳ ಒಳ್ಳೆ ಲೊಕೇಶನ್ಸು ತುಂಬ ಚೆನ್ನಾಗಿ ಚಿತ್ರೀಕರಣ ಮಾಡಿದ್ದಾರೆ. ಆ ಫೋಟೋಗ್ರಫಿ ಜೊತೆಗೆ ಸಂಭಾಷಣೆ ತುಂಬ ಚುರುಕಾಗಿದೆ, ಸಂಭಾಷಣೆ ಒಂದು ವಿಭಿನ್ನವಾದಂಥ ಶೈಲಿನಲ್ಲಿ ಸಂಭಾಷಣೆಗಳಿವೆ. ಅದಕ್ಕೆ ತಕ್ಕ ಹಾಗೆ ಅಭಿನಯ ಮೂಡಿ ಬಂದಿದೆ. ಎಲ್ಲರೂ ಚಿತ್ರದಲ್ಲಿ ಚಿಕ್ಕ ಪಾತ್ರ ಆಗಲಿ ದೊಡ್ಡ ಪಾತ್ರ ಆಗಲಿ ಎಲ್ಲರೂ ಕೂಡ ಮನಸ್ಸಿನ ಮೇಲೆ ಪರಿಣಾಮ ಬೀರೋ ಹಾಗೆ ಮಾಡಿದ್ದಾರೆ. ಇದಿಷ್ಟು ಯಶಸ್ವಿಯಾಗಿ ಮೂಡಿ ಬರಬೇಕಾದ್ರೆ ಚಿತ್ರದ ನಿರ್ದೇಶಕರ ಕೈವಾಡ ಏನಿದೆ ಅದು ತುಂಬ, ಅವರು ಹೆಚ್ಚಿಗೆ ಮಾತಾಡಲ್ಲ. ನಾನು ಮಾತಾಡಿದವಾಗ ಅವರು ಹೇಳ್ತಾರೆ ಹೆಚ್ಚಿಗೆ ಮಾತಾಡಲ್ಲ, ಅವರ ಮಾತುಗಳು ಎಲ್ಲಾನು ಕೂಡ
ಚಿತ್ರದ ಮುಖ್ಯವನ್ನು ತೋರಿಸಿದ್ದಾರೆ. ನಿಜವಾಗ್ಲೂ ಅವರು ಇನ್ನೂ ಒಂದು ಒಳ್ಳೆ ಒಳ್ಳೆ ಚಿತ್ರಗಳು ಕನ್ನಡ ಚಿತ್ರರಂಗಕ್ಕೆ ಕೊಡಲಿ ಅಂತ ಹೇಳಿಬಿಟ್ಟು ನಾನು ಈ ಸಂದರ್ಭದಲ್ಲಿ ಕೇಳ್ಕೊತೀನಿ. ಮತ್ತೊಮ್ಮೆ ಮಗದೊಮ್ಮೆ ಫೇಸ್ ಟು ಫೇಸ್ ಚಿತ್ರಕ್ಕೆ ನನ್ನ ಹೃದಯಪೂರ್ವಕವಾದಂಥ ಶುಭಾಶಯಗಳನ್ನು ತಿಳಿಸ್ತಾ ಕನ್ನಡ ಚಿತ್ರರಂಗದ ಎಲ್ಲರೂ ಕೂಡ ಈ ಚಿತ್ರವನ್ನು ನೋಡಿ ಇದಕ್ಕೆ ಆಶೀರ್ವಾದ ಮಾಡಬೇಕು, ಪ್ರೋತ್ಸಾಹ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ಎಲ್ರಿಗೂ ನಮಸ್ಕಾರ. ಸೊ ಸಂದೀಪ್ ಅವರ ನಿರ್ದೇಶನದಲ್ಲಿ ಗೆಳೆಯ ರೋಹಿತ್ ಹಾಗೂ ಪೂರ್ವಿ ಜೋಶಿ ಮುಖ್ಯ ಭೂಮಿಕೆಯಲ್ಲಿರುವ ಫೇಸ್ ಟು ಫೇಸ್ ಸಿನಿಮಾ ಇದಾಗಷ್ಟೇ ನೋಡಿದ್ವಿ. ಸಿನಿಮಾ ತುಂಬ ಚೆನ್ನಾಗಿದೆ, ಬಟ್ ನನಗೆ ಅರ್ಥ ಆಗಲಿಲ್ಲ. ನಾನು ಊರವ್ರು ಕಲೆಕ್ಟ್ ಸಿನಿಮಾ ನನಗೆ ಕಲ್ಕೊಬೇಕು. ಸೊ ಸಿನಿಮಾ ಇನ್ನೊಂದ್ಸಲ ನೋಡಿ ಅರ್ಥ ಮಾಡ್ಕೊಳ್ತೀನಿ. ಒಳ್ಳೆ ತಂಡ, ಒಳ್ಳೆ ಪ್ರಯತ್ನ, ಚೆನ್ನಾಗಿದೆ. ಒಂದಷ್ಟು ಟ್ವಿಸ್ಟ್ಗಳನ್ನ ತುಂಬ ಕಾಡುತ್ತೆ, ಬೆಂಚ್ ತುದಿಲಿ ಹಿಡ್ಕಿರಿಸುವಂಥ ಪ್ರಯತ್ನ ಖಂಡಿತ ಒಳ್ಳೆಯದಾಗಲಿ. ಒಳ್ಳೆ ಪ್ರಯತ್ನ ದಯವಿಟ್ಟು ಕಲಿಸಿ. ಶಿವರಾಮ್ ಸರ್ ಮುಂಬರ ಕನ್ನಡ ಚಿತ್ರರಂಗದ ಅದ್ಭುತ ಹಿರಿಯ ನಟರು, ಪೋಷಕ ನಟರು, ಹಾಸ್ಯ ನಟರು, ಮೇಲಾಗಿ ಸಜ್ಜನ ಕಲಾವಿದರು ಅಂಥವರ ಮೊಮ್ಮಗ, ಅವ್ರ ಕುಟುಂಬದ ಮೊಮ್ಮಗರಾದ ರೋಹಿತ್ ಗೆಲ್ಲಿ ಅಂತ ಮುಂಚೆ ಹಾರೈಸ್ತೀನಿ. ಇಂಥವ್ರ ತಂಡಕ್ಕೆ ನನ್ನ ಕಡೆಯಿಂದ ಧನ್ಯವಾದಗಳು. ಬಹಳ ಒಳ್ಳೆ ಪ್ರಯತ್ನ, ದೇವರನ್ನು ನನಗೆ ಅರ್ಥ ಆಗಿಲ್ಲ, ಇನ್ನೊಂದ್ಸಲ ನೋಡಿ ಅರ್ಥ ಮಾಡ್ತೇನೆ. ಸಿನಿಮಾ ನಿಜವಾಗ್ಲೂ ಚೆನ್ನಾಗಿದೆ, ಧನ್ಯವಾದಗಳು. ಪ್ರೀತಿ, ಒಬ್ಬರೇ ಬಂದಿದ್ದೀರಾ? ನಾನು ಒಬ್ಬನೇ ಬಂದಿದ್ದೀನಿ. ಸೋ ಫೇಸ್ ಟು ಫೇಸ್.